ಬಹುಮುಖ ಪ್ರತಿಭೆಯ ವಿದ್ವಾಂಸರಾಗಿದ್ದ ಅಮೃತ ಸೋಮೇಶ್ವರಲ್ಲಿ ಸಾಂಸ್ಕೃತಿಕ ಸೆಳೆತ ಇತ್ತು. ಅವರ ಕೃತಿಗಳಲ್ಲಿ ನೆಲದ ಮೂಲ ಸತ್ವ ಇದೆ, ಅದು ಎರವಲು ಸಾಹಿತ್ಯವಲ್ಲ, ಸಮಾಜಮುಖಿ ಮತ್ತು ಮಾನವೀಯ ಕಾಳಜಿಯೇ ಅವರ ಕೃತಿಗಳ ಜೀವಾಳ ಎಂದು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಹೇಳಿದರು. ಬಹುಮುಖಿ ಕವಿ ಮತ್ತು ವಿದ್ವಾಂಸ ಇತ್ತೀಚೆಗೆ ನಿಧನರಾದ ಅಮೃತ ಸೋಮೇಶ್ವರ ಅವರಿಗೆ ನುಡಿನಮನ ಸಲ್ಲಿಸಲು ನಗರದ ತುಳುಭವನದಲ್ಲಿ ತುಳು ಪರಿಷತ್ ಆಯೋಜಿಸಿದ್ದ ಅಮೃತ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿಶಿಷ್ಟ ಸಾಹಿತಿಯಾಗಿ ಗುರುತಿಸಿಕೊಂಡಿದ್ದ ಅಮೃತರ ಕೃತಿಗಳು ಶಿವರಾಮ್ ಕಾರಂತರ ಕೃತಿಗಳಷ್ಟೇ ಪ್ರಭಾವ ಬೀರುವಂತವು, ಹೀಗಾಗಿ ಅವುಗಳ ಅಧ್ಯಯನ ಆಗಬೇಕು ಎಂದು ಸಲಹೆ ನೀಡಿದರು. ಅಪೂರ್ವವಾದಂಥ ವ್ಯಕ್ತಿತ್ವ ಅಂತೇಳಿ ಅವರ ಮಗ ಕೂಡ ಹೇಳಿದರು. ನಮ್ಮ ವಿಚಾರವೂ ಕೂಡ ಅಷ್ಟೇ, ಒಬ್ಬ ನಮ್ಮ ನಾಡಿನ, ನಮ್ಮ ತುಳುನಾಡಿನ ಅತ್ಯಂತ ಒಬ್ಬ ಹಿರಿಯ ಪ್ರತಿಭಾನ್ವಿತ ವಿದ್ವಾಂಸರು, ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ ಸಾಹಿತಿಯಾಗಿರೋದು ಮಾತ್ರ ಅಲ್ಲದೆ ಕರಾವಳಿ ಭಾಗದ ಸಾಂಸ್ಕೃತ ವೈಶಿಷ್ಟ್ಯಗಳಾದ ಯಕ್ಷಗಾನ, ಭೂತಾರಾಧನೆ, ತುಳು ಜಾನಪದ ಇತ್ಯಾದಿ ಬಹುಮುಖ ಪ್ರತಿಭೆಗಳನ್ನು ಅವರು ತಮ್ಮಲ್ಲೇ ತಾವು ಅಳವಡಿಸಿಕೊಂಡು ಸಾಕ್ಷಾತ್ಕಾರ ಮಾಡಿದಂಥ ಒಬ್ಬ ಅದ್ಭುತ ವಿದ್ವಾಂಸ. ಅವರ ವಿಚಾರ ಮಾಡಿದಾಗ ನನಗೆ ಕರಾವಳಿಯ ಭಾರ್ಗವರ ಅಂತೇಳಿ ಕೊಂಡಂಥ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಅವರ ಸಾಹಿತ್ಯ ಸಂಶೋಧನೆ, ಕಲೆ, ಯಕ್ಷಗಾನ, ವಿಜ್ಞಾನ, ಪರಿಸರ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥದ್ದು ಕೂಡ ನಾವು ಅನೇಕ ಬಾರಿ ಮೆಲುಕು ಹಾಕ್ತೇವೆ. ಅಮೃತ ಸೋಮೇಶ್ವರವರು ಅವರ ಮಗ, ಅವರ ಸ್ಪಷ್ಟವಾದಂಥ ಒಂದು ವ್ಯಕ್ತಿತ್ವದ ಸ್ವರೂಪವನ್ನು ನಮ್ಮ ಮುಂದೆ ಇಟ್ಟು ಅವರ ಕೃತಿಗಳಂತೂ ಅದು ನಾನಾ ಪ್ರಾಕಾರಗಳು, ಅದು ಕಥಾ ಸಂಕಲನ ಇರ್ಬೋದು, ಕವನ ಸಂಕಲನ ಇರ್ಬೋದು, ಕಾದಂಬರಿ, ನಾಟಕ, ವ್ಯಕ್ತಿಚಿತ್ರಗಳು, ಜನಾಂಗ ಪರಿಚಯ, ಸಾಹಿತ್ಯ ಸಮಸ್ಯೆ, ರೇಡಿಯೋ ರೂಪಕಗಳು, ಗದ್ಯ ರೂಪಗಳು, ಸ್ವತಂತ್ರ ಗಾಥೆಗಳು, ಶಬ್ದಕೋಶಗಳು, ಸಂಸ್ಕೃತ ಚಿಂತನ, ವಚನ ಸಾಹಿತ್ಯ, ಅಂಕಣ ಲೇಖನ, ಪ್ರಚೋದ್ಯಕೋಶ, ನವಸಾಕ್ಷರಿಗೆ ಸಾಹಿತ್ಯ, ಯಕ್ಷಗಾನ ಪ್ರಸಂಗಗಳು, ಯಕ್ಷಗಾನ ಸಂಶೋಧನೆ ಹಾಗೂ ವಿಮರ್ಶಾ ಕೃತಿಗಳು, ಸಂಪಾದಿತ ಸಹಸಂಪಾದಿತ ಕೃತಿಗಳು ಇತ್ಯಾದಿ ಇತ್ಯಾದಿ ಪಾಠದನ ಕೂಡ ಸೇರಿ ಇದನ್ನೆಲ್ಲ ನಾವು ಒಮ್ಮೆ ವಿಮರ್ಶೆ ಮಾಡಿದಾಗ, ಪರಾಮರ್ಶೆ ಮಾಡಿದಾಗ ನನಗನ್ನಿಸ್ತೇ ಒಬ್ಬ ಕನ್ನಡ ಮತ್ತು ತುಳು ಎರಡೂ ಕ್ಷೇತ್ರಗಳ ಪ್ರಪಂಚದ ಒಬ್ಬ ಒಂದು ವಿಶ್ವಕೋಶವೇ ಅಂತೇಳಿ ಅವರು ಸಾಕ್ಷಾತ್ಕಾರಗೊಳಿಸಿದ್ದಾರೆ ಅಂದರೆ ಅದು ಅತಿಶಯೋಕ್ತಿ ಆಗಲಿಕ್ಕೆ. ಅಂತ ಒಂದು ದೊಡ್ಡ ವಿಷಯವನ್ನು ಅವರ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಅವರು ತಮ್ಮಲ್ಲಿ ತಾವು ಪ್ರತಿಷ್ಠಾಪಿಸಿದ್ದಾರೆ. ಅವರ ಮಗ ಈಗಾಗಲೇ ಹೇಳಿದರು, ಯಾಕೆಂದರೆ ಅವರು ಅನೇಕ ರೀತಿಯಲ್ಲಿ ಒಂದು ರೀತಿ ನಿರಾಸಕ್ತಿ ಇತ್ತು ಅವರಿಗೆ, ಪದವಿಯಲ್ಲಿ ನಿರಾಸಕ್ತಿ ಇತ್ತು, ಯಾಕಂದರೆ ಅವರಲ್ಲಿ ಮೂಲತಃ ಒಂದು ರೀತಿಯ ಸನ್ಯಾಸಿ ಆಗಬೇಕು ಎಂಬ ಒಂದು ಹಂಬಲ, ಒಂದು ತುಡಿತ ಅವರಲ್ಲಿ ಯಾವಾಗಲೂ ಇತ್ತು ಎಂಬುದನ್ನು ನೋಡಿದಾಗ ಅದು ಸರಿ ಅಂತ ಹೇಳಿದ್ರೆ, ಯಾಕಂದರೆ ನನ್ನ ನೆನಪಿದೆ ಅದನ್ನು ಕೆಲವೊಂದು ಅನೇಕ ವಿಚಾರಗಳಲ್ಲಿ ಕೂಡ ತುಳು ಅಕಾಡೆಮಿಯನ್ನು ಮಾಡಿದ ಕೂಡಲೇ ನನ್ನ ಮುಂದೆ ಬಂದವರು ಇಬ್ಬರು, ಅದು ನಮ್ಮ ಡಾಕ್ಟರ್ ವಿವೇಕ್ ರೈ ಅವರು, ಮತ್ತೊಂದು ಅಮೃತ್ ಸೋಮೇಶ್ವರ್ ಅವರು, ಇಬ್ಬರಲ್ಲಿ ಒಬ್ಬರನ್ನು ಅಧ್ಯಕ್ಷ ಮಾಡಬೇಕು ಅಂತೇಳಿ. ಆದರೆ ಅವರು ನಿಮ್ಗೆ ಹೇಳಿದಾಗೆ ಆ ಸನ್ಯಾಸತ್ವ ಅದು ಸ್ವೀಕಾರ ಮಾಡಲಿಲ್ಲ ಅವರು, ಇಲ್ಲೆಲ್ಲ ಅವರು ಸಮೀಕರಣೆಯವರೇ ಆಗಿದೆ ಅಂತ. ಅಂದರೆ ಒಂದು ತ್ಯಾಗ ಮನೋಭೂಮಿಕೆ ಇದೆಯಲ್ಲ, ಇಲ್ಲದಿದ್ದರೆ ಅವರು ಅನೇಕ ಸ್ಥಾನಗಳನ್ನು ಅವರು ಪಡಿಬೋದಿತ್ತು. ಆದರೆ ಅದನ್ನು ಹಂಬಲಿಸಿಕೊಂಡು ಯಾವಾಗಲೂ ಕೂಡ ಹೋದವರು ನಮ್ಮ ಅಮೃತ ಸೋಮೇಶ್ವರಲ್ಲ. ಅಮೃತರ ಪುತ್ರ ಚೇತನ್ ಸೋಮೇಶ್ವರ ಅವರು ಮಾತನಾಡಿ, ತಂದೆಯವರ ವೈಯಕ್ತಿಕ ಜೀವನ ವಿಭಿನ್ನವಾಗಿತ್ತು. ತಂದೆ ಅಮೃತರು ಜನರ ಕವಿಯಾಗಿದ್ದರು. ಅವರು ಬರೆದ ಹಾಡುಗಳು ಮಂಗಳೂರಿನ ಸಿಟಿ ಬಸ್ಗಳಲ್ಲಿ ಹಿಂದೊಮ್ಮೆ ಅಲೆ ಅಲೆಯಾಗಿ ತೇಲುತ್ತಿದ್ದವು. ಅವರು ರಚಿಸಿದ ಯಕ್ಷಗಾನ ಪ್ರಸಂಗಗಳು ಲಕ್ಷಾಂತರ ಮಂದಿಯ ಹೃದಯ ತಣಿಸಿವೆ ಎಂದು ಅಭಿಪ್ರಾಯಪಟ್ಟರು.
ಆದರೆ ವ್ಯಕ್ತಿಯಾಗಿ ತುಂಬ ಮೇದು. ಹಾಗಾಗಿ ಬಹಳ ಬಾರಿ ದಾಕ್ಷಿಣ್ಯ ಪ್ರವೃತ್ತಿಯಿಂದಾಗಿ ಅವರು ಎಷ್ಟೋ ಆಚಾರಗಳನ್ನು ಕಟ್ಟುಪಾಡುಗಳನ್ನು ಒಪ್ಪಿದಂತೆ ಮಾಡಿದ್ದಾರೆ. ಅದರ ಅರ್ಥ ಅವರು ಎಲ್ಲವನ್ನು ಒಪ್ಪಿದ್ದಾರೆ ಅಂತ ಅಲ್ಲ, ಖಂಡಿತವಾಗಿ ಅಲ್ಲ. ವಿಮರ್ಶೆಗಳನ್ನು ಮಾಡಿದರು, ಆದರೆ ಅವರನ್ನು ತುಂಬ ಗೊತ್ತಿದ್ದೇವೆ ಅಂತ ಹೇಳುವ ಎಷ್ಟು ಜನ ಅವರು ಹೇಳಿದ್ದನ್ನು ಆಚರಣೆಗೆ ತಂದರು, ಅಥವಾ ಎಷ್ಟು ಜನ ಎಸ್ ವಿ ಪಿ ಅವರ ಮಾತಲ್ಲಿ ಹೇಳುವುದಾದರೆ ಕೊಂಡಾಡಿದ್ದಾರೆ, ಕೊಂಡು ಆಡಿದ್ದಾರೆ. ಕೊಂಡು ಆಡುತ್ತಿದ್ದರೆ ಇವತ್ತು ಎಷ್ಟೋ ಬುಕ್ ಶಾಪ್ಗಳಲ್ಲಿ ಅವರ ಕೃತಿಗಳು ಸಿಗಬೇಕಿತ್ತಲ್ಲ. ಅವರೆಲ್ಲವನ್ನೂ ಕೂಡ ಹೆಚ್ಚಿನ ಕೃತಿಗಳನ್ನು ಅವರಾಗಿಯೇ ಪ್ರಿಂಟ್ ಹಾಕಿಸಿದರು. ಅದನ್ನು ಎಲ್ಲ ಬಂದು ಮಿತ್ರರಿಗೆ ಅಭಿಮಾನಿಗಳಿಗೆ ಎಲ್ಲವನ್ನು ಹೀಗೆ ಕೊಟ್ಟದ್ದರಿಂದ ಇವತ್ತು ಬಹಳ ಬಾರಿ ಎಷ್ಟೋ ಜಿಜ್ಞಾಸುಗಳಿಗೂ ಅವರದೊಂದು ಕೃತಿ ಸಿಗುತ್ತಾ ಇದೆ. ಇದೆಲ್ಲ ನನಗೆ ವೈಯಕ್ತಿಕವಾಗಿ ತುಂಬ ನೋವಿನ ಸಂಗತಿ. ಯಾವುದೇ ಮತ ಧರ್ಮ ಮೀರಿದಂತಹ ನಿಜವಾದ ಮಾನವತೆ ಅವರ ಒಳಗೆ ಇತ್ತು. ಅವರ ಅನೇಕ ಕೃತಿಗಳಲ್ಲಿ ಅದು ವ್ಯಕ್ತವಾಗಿದೆ. ಮಾನವತೆ ಗೆದ್ದಾಗ ಎನ್ನುವಂತಹ ಆ ಕೃತಿಯನ್ನು ತಾವು ಓದಬೇಕು. ಅಲ್ಲಿ ಅವರ ನಿಜವಾದಂಥ ಮಾನವತವಾದ ಅವರದ್ದು ಕುವೆಂಪು ಅವರಿಂದ ಪ್ರೇರಿತವಾದಂತಹ, ಟ್ಯಾಗೋರ್ ಅವರಿಂದ ಪ್ರೇರಿತವಾದಂತಹ ಮಾನವತವಾದ. ಅವರ ಆಸಕ್ತಿಯ ಹರಗು ಬಹಳ ದೊಡ್ಡದು. ನಾನಾಗ ಶಿವರಾಮ್ ಶೆಟ್ಟರಲ್ಲಿ ಮಾತಾಡ್ತಾ ಇದ್ದಾಗ ಹೇಳಿದೆ, ಅವರು ಜಾನಪದ ಯಕ್ಷಗಾನ ಹೀಗೆಲ್ಲ ಹೆಚ್ಚು ಕೆಲಸ ಮಾಡಿದ್ದರಿಂದ ನಾವು ಅವರನ್ನು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ತೇವೆ. ಅವರ ನನ್ನ ಅಂಕಲೊಬ್ಬರು ಗೋವಾದಲ್ಲಿ ಮಹಾ ವಿಚಾರವಂತರಿದ್ದರು, ಯು ಎಂ ಶ್ರೀಧರ್ ಅಂತ, ಪಣಜಿಯ ಕನ್ನಡ ಸಂಘದ ಆ ಧ್ವರಿಯುಗಳಾಗಿ ಶ್ಯಾಮ ಕೃಷ್ಣರಾಯರ ಜೊತೆಗೆ ಕೆಲಸ ಮಾಡಿದವರು, ಅವರ ಜೊತೆಗೆ ನಿರಂತರ ಪತ್ರ ವ್ಯವಹಾರದಲ್ಲಿ ಇದ್ದಂಥವರು. ಆ ಸಂದರ್ಭದಲ್ಲಿ ತಾವು ನೋಡಿದಂಥ ಆ ಕಾಲದ ಇಂಗ್ಲಿಷ್ ಸಿನಿಮಾಗಳ ಬಗ್ಗೆ, ಹಿಂದಿ ಸಿನಿಮಾಗಳ ಬಗ್ಗೆ, ಮಹಮ್ಮದ್ ರಫಿಯ ಅತ್ಯುತ್ತಮವಾದಂಥ ಹಾಡುಗಳ ಬಗ್ಗೆ, ಇದರ ಬಗ್ಗೆ ಎಲ್ಲ ತುಂಬ ಆಸಕ್ತಿ ಇದ್ದವರು. ಅದು ಅನೇಕರಿಗೆ ಬಹುಶಃ ಗೊತ್ತಿಲ್ಲ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಜಯರಾಜ್ ಅಮೀನ್, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ, ರಂಗಕರ್ಮಿ ತಮ್ಮಲಕ್ಷ್ಮಣ, ನಿವೃತ್ತ ಪ್ರಾಧ್ಯಾಪಕ ಶಿವರಾಮ್ ಶೆಟ್ಟಿ, ಮಾಜಿ ಸಚಿವ ಅಭಯ ಚಂದ್ರ ಜೈನ್, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷ ಡಾ ಎಂಪಿ ಶ್ರೀನಾಥ್, ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.